ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕ್ಕಿಂಗ್ ಚಾನೆಲ್ ಬಿಸಿ ಬಿಸಿ ಗಸಗಸೆ ಪಾಯಸ ಕುಡಿತಾ ಇದ್ರೆ ಎಷ್ಟು ಮಜವಾಗಿರುತ್ತೆ ಗೊತ್ತಾ ಹಾಗೆ ದೇಹಕ್ಕೆ ತುಂಬಾ ತಂಪು ಆರೋಗ್ಯಕರವಾಗೂ ಸಹ ಇರುತ್ತೆ ಸೊ ಬನ್ನಿ ಗಸಗಸೆ ಪಾಯಸನ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಸ್ವಲ್ಪ ಪದಾರ್ಥಗಳನ್ನ ನಾವು ಹುರ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಟೇಬಲ್ ಚಮಚ ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ ಊಟದಕ್ಕಿ ನಾರ್ಮಲ್ ಸೋನಾ ಮಸೂರಿ ರೈಸೆ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಆದಷ್ಟು ಲೋ ಫ್ಲೇಮ್ ನಲ್ಲೇ ಮಾಡ್ಕೊಳ್ಳಿ ಸ್ವಲ್ಪ ಕೆಂಪಗಾಗ್ತಿದ ಹಾಗೆ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊತಾ ಇದ್ದೀನಿ ತುಂಬಾ ಜಾಸ್ತಿ ಹುರಿಲಿಕ್ಕೆ ಹೋಗಬೇಡಿ ಸ್ವಲ್ಪ ಕೆಂಪಾಗ್ತಿದ್ದ ಹಾಗೆ ತೆಗೆದಿಟ್ಕೊಳ್ಳಿ ಅದೇ ಪ್ಯಾನ್ಗೆ ಇವಾಗ ಎರಡು ಟೇಬಲ್ ಚಮಚ ಆಗೋಷ್ಟು ಗಸಗಸೆ ತಗೊಂತ ಇದ್ದೀನಿ ಗಸಗಸೆ ಪಾಯಸ ಆಗಿರೋದ್ರಿಂದ ಗಸಗಸೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಎರಡು ಟೇಬಲ್ ಚಮಚ ತಗೊಂಡಿದ್ದೀನಿ ಇದನ್ನು ಪೂರ್ತಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಗಸಗಸೆ ಎಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಡ್ರೈ ರೋಸ್ಟ್ ಆದ ನಂತರ ಇದನ್ನು ಸಹ ಒಂದು ಬೌಲಿಗೆ ತೆಗೆದಿಟ್ಕೋತಾ ಇದ್ದೀನಿ ನಾನು ಇಲ್ಲಿ ನಾನು ಒಂದು ನಾಲ್ಕು ಬಾದಾಮಿ ನಾಲ್ಕು ಗೋಡಂಬಿ ಹಾಗೆ ಒಂದು ನಾಲ್ಕು ಪಿಸ್ತಾ ತಗೊಂಡಿದ್ದೀನಿ ಇದು ಹಾಕೋದ್ರಿಂದ ಪಾಯಸ ತುಂಬಾನೇ ಗಟ್ಟಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಸೇರಿಸ್ತಾ ಇದೀನಿ ನಾವಿಲ್ಲಿ ಇರೋ ಕಾರಣ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಸೇರಿಸ್ತಾ ಇದೀನಿ ಟೋಟಲಿ ಆಪ್ಷನಲ್ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಇದನ್ನು ಸಹ ಹುರಿದು ಒಂದು ಬೌಲಿಗೆ ಟ್ರಾನ್ಸ್ಫರ್ ಇಟ್ಕೊಂಡಿದ್ದೀನಿ ಮಿಕ್ಸರ್ ಜಾರಿಗೆ ಹುರಿದಂಥ ಅಕ್ಕಿ ಹಾಗೆ ಗಸಗಸೆನ ಸೇರಿಸಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಸೇರಿಸ್ತಾ ಇದೀನಿ ಏಲಕ್ಕಿ ಇಲ್ಲದೇ ಇರೋದ್ರಿಂದ ಏಲಕ್ಕಿ ಪೌಡರ್ನೇ ನಾನಿಲ್ಲಿ ಇಲ್ಲಿ ಹಾಕ್ತಾ ಇದೀನಿ ಏಲಕ್ಕಿ ಇದ್ರೆ ಒಂದ್ ಎರಡರಿಂದ ಮೂರು ಏಲಕ್ಕಿಯನ್ನೇ ಹಾಕೊಳ್ಳಿ ನೆಕ್ಸ್ಟ್ ಕಾಲ್ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಕಾಲ್ ಕಪ್ ಆಗೋಷ್ಟು ಒಣ ಕೊಬ್ಬರಿ ತುರಿ ತಗೊಂಡಿದ್ದೀನಿ ಇವೆರಡು ನೋವೇ ಇವಾಗ ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದೀನಿ ತೆಂಗಿನಕಾಯಿ ಇಲ್ಲ ಅಂದ್ರೆ ಬರೀ ಒಣ ಕೊಬ್ಬರಿನಲ್ಲೂ ಮಾಡ್ಕೋಬಹುದು ಅದ್ರ ಜೊತೆಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಸೇರಿಸಿದ್ರೆ ತುಂಬಾನೇ ರುಚಿಯಾಗಿರುತ್ತೆ ಹಾಗಾಗಿ ನಾನು ಎರಡನ್ನೂ ಕಾಲ್ ಕಾಲ್ ಕಪ್ ಆಗೋಷ್ಟು ಸೇರಿಸ್ತಾ ಇದೀನಿ ನೆಕ್ಸ್ಟ್ ಇದಕ್ಕೆ ಹುರ್ಕೊಂಡಿದ್ದಂತ ಗೋಡಂಬಿ ಬಾದಾಮಿ ಹಾಗೆ ಪಿಸ್ತಾನು ಸಹ ಸೇರಿಸ್ತಾ ಇದ್ದೀನಿ ಇವಿಷ್ಟನ್ನು ನೀರೇನು ಹಾಕದೇನೆ ಹಾಗೇನೆ ರುಬ್ಕೊಂಡು ಬರಬೇಕು ಅಂದ್ರೆ ಪುಡಿ ಮಾಡ್ಕೊಂಡ್ ಬರಬೇಕು ಮೊದಲಿಗೆ ಗಸಗಸೆ ಬೇಗ ನುರಿಯಲ್ಲ ಮಿಕ್ಸಿನಲ್ಲಿ ಹಾಗಾಗಿ ಸ್ವಲ್ಪ ಪೌಡರ್ ಮಾಡ್ಕೋತಾ ಇದೀನಿ ಮೊದಲಿಗೆ ಈ ರೀತಿ ಪೌಡರ್ ಆದ ನಂತರ ಇದಕ್ಕೆ ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನು ಸೇರಿಸಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನುಣ್ಣದಾಗಿ ರುಬ್ಕೊಂಡು ಬರಬೇಕು ಅರ್ಧ ಲೋಟನೇ ಹಾಕಬೇಕಂತೇನಿಲ್ಲ ನುಣ್ಣದಾಗಿ ನಿಮಗೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನ ಸೇರಿಸ್ಕೊಳ್ಳಿ ಆದಷ್ಟು ಈ ರೀತಿ ನುಣ್ಣದಾಗಿ ರುಬ್ಲಿಕ್ಕೆ ಟ್ರೈ ಮಾಡಿ ಪಾಯಸ ಆವಾಗ ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಪೇಸ್ಟ್ ರೆಡಿ ಆಗಿದೆ ನೆಕ್ಸ್ಟ್ ಬೆಲ್ಲನ ನಾನು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ ತುಂಬಾ ಸಿಹಿ ಮುಂದೆ ಬೇಕು ಅಂದವರು ಒಂದು ಕಾಲು ಕಪ್ ಆಗೋಷ್ಟು ಬೆಲ್ಲನ ತಗೋಬೋದು ಈ ಬೆಲ್ಲ ಮುಳುಗೋಷ್ಟು ಮಾತ್ರ ನೀರನ್ನ ಸೇರಿಸ್ತಾ ಇದೀನಿ ನಾನಿಲ್ಲಿ ಯಾವುದೇ ಪಾಕ ತಗೋತಾ ಇಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನಮಗೆ ಪಾಯಸಕ್ಕೆ ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ಕೈಯಾಡಿಸ್ತಾ ಇದ್ರೆ ಬೆಲ್ಲ ಕರಗುತ್ತೆ ನೋಡಿ ಬೆಲ್ಲ ಕರ್ಗಸ್ಕೊಂಡಿದೀನಿ ಇವಾಗ ಇದನ್ನ ತೆಗೆದು ಸೈಡ್ ನಲ್ಲಿ ಇಟ್ಕೊಳ್ಳೋಣ ನೆಕ್ಸ್ಟ್ ಪಾಯಸ ಮಾಡಕ್ಕೆ ಯಾವುದಾದ್ರೂ ಒಂದು ಪಾತ್ರೆನ ಇಟ್ಕೊಳ್ಳಿ ಅದಕ್ಕೆ ಒಂದು ಟೀ ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಈ ತುಪ್ಪಕ್ಕೆ ಮೊದಲು ದ್ರಾಕ್ಷಿ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಹಾಕ್ಲೇಬೇಕು ಅಂತೇನಿಲ್ಲ ಸ್ವಲ್ಪ ಪಾಯಸ ಆಗಿರೋದ್ರಿಂದ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಇದು ಫ್ರೈ ಆಗ್ತಿದ ಹಾಗೆ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಮತ್ತೆ ಗಸಗಸೆ ಎಲ್ಲಾ ಹುರಿದು ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ತಾ ಇದೀನಿ ಈ ಪೇಸ್ಟ್ ಹಾಕಿದ ನಂತರ ಇದನ್ನ ಸುಮಾರಾಗಿ ಒಂದು ಐದರಿಂದ ಆರು ನಿಮಿಷ ಹುರ್ಕೋಬೇಕು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಇಲ್ಲ ಅಂದ್ರೆ ಗಸಗಸೆ ಹಾಗೂ ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಕೆಳಗಡೆ ತಳ ಕಚ್ಚುತ್ತೆ ಹಾಗಾಗಿ ಕಂಟಿನ್ಯೂಸ್ ಆಗಿ ಕೈಯಾಡಿಸ್ತಾ ಇರಿ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಗಟ್ಟಿ ಆದ ನಂತರ ಮಿಕ್ಸರ್ ಜಾರಿಗೆ ಒಂದು ಲೋಟ ಆಗುವಷ್ಟು ನೀರನ್ನು ಸೇರಿಸಿ ಇದಕ್ಕೆ ಹಾಕಬೇಕು ನೀರು ಹಾಕಿದ ನಂತರನೂ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಇದನ್ನ ನೋಡಿ ಇವಾಗ ಐದು ನಿಮಿಷ ಚೆನ್ನಾಗಿ ಕುದ್ದಿದೆ ಮೊದಲಿದ್ದಿದ್ದು ಅದಕ್ಕೂ ಇವಾಗ್ಲೂ ಸ್ವಲ್ಪ ಗಟ್ಟಿ ಆಗಿದೆ ಇವಾಗ ಬೆಲ್ಲನ ನಾನು ಕರಗಿಸಿಟ್ಕೊಂಡಿದ್ನಲ್ಲ ಅದನ್ನ ಈ ರೀತಿ ಶೋಧಿಸ್ಕೊಂಡು ಸೇರಿಸ್ತಾ ಇದೀನಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಹದ ನೋಡ್ಕೋಬೇಕು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ನನಗೆ ಇದು ಕುದಿತಾ ಕುದಿತಾ ಇನ್ನು ಗಟ್ಟಿ ಆಗುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ನಾನು ಬೆಲ್ಲ ಕಾಯಿಸಿರೋ ಪಾತ್ರೆಗೆ ಹಾಕಿ ಅದನ್ನು ಸಹ ಶೋಧಿಸ್ಕೊಂಡು ಸೇರಿಸ್ತಾ ಇದ್ದೀನಿ ಸೊ ಇವಾಗ ಪಾಯಸಕ್ಕೆ ಏನೇನ್ ಬೇಕೋ ಎಲ್ಲಾನು ಹಾಕಿದೀವಿ ಜಸ್ಟ್ ಇದನ್ನ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಅಷ್ಟೇ ಕೊಬ್ಬರಿ ಎಲ್ಲಾ ಹಾಕಿರೋದ್ರಿಂದ ಮೊದಲೇ ಮೊದ್ಲೆ ಹಾಗೆ ತಳ ಕಚ್ಚುತ್ತೆ ಇದು ಕಂಟಿನ್ಯೂಸ್ ಆಗಿ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದ್ರೆ ಕೆಳಗಡೆ ಎಲ್ಲಾ ತಳದಲ್ಲಿ ಸೀದೋದಂಗಾಗತ್ತೆ ಒಂದ್ ಐದು ನಿಮಿಷ ಆದ ನಂತರ ಇದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿ ಉಕ್ಕಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪಾಯಸ ಯಾವುದೇ ಕಾರಣಕ್ಕೂ ಉಕ್ಕಿಸಿ ಚೆಲ್ಲಿಸಬಾರದು ಏನೇ ಪದಾರ್ಥ ಸಾಂಬಾರ್ ಆಗಲಿ ಪಾಯಸ ಆಗಲಿ ಉಕ್ಕಿ ಚೆಲ್ಲಿಸ್ಬಿಡ್ತು ಅಂದ್ರೆ ಅದ್ರ ಟೇಸ್ಟ್ ಹಾಳಾಗುತ್ತೆ ಹಾಗಾಗಿ ಇದೆ ಅಂತಾಗ ಲೋ ಫ್ಲೇಮ್ ಮಾಡ್ಕೊಳ್ಳಿ ಆದಷ್ಟು ಈ ಕುದಿ ಬರುತ್ತೆ ನೋಡಿ ಉಕ್ತಾ ಇರೋದೆಲ್ಲ ಕಮ್ಮಿ ಆಗಬೇಕು ನಮಗೆ ಅಲ್ಲಿವರೆಗೆ ನಾವು ಪಾಯಸನ ಚೆನ್ನಾಗಿ ಕುದಿಸ್ಕೋಬೇಕು ಟೋಟಲ್ ಆಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದೀನಿ ನೋಡಿ ಇವಾಗ ಹೈ ಫ್ಲೇಮಲ್ಲಿ ಇಟ್ಟರು ಪಾಯಸ ಉಕ್ತಾ ಇಲ್ಲ ಈ ರೀತಿ ಅದಕ್ಕೆ ಪಾಯಸನ ಚೆನ್ನಾಗಿ ಕುದಿಸ್ಕೋಬೇಕು ಕೊನೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ ತುರಿನ ಮೇಲ್ಗಡೆ ಪಾಯಸಕ್ಕೆ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ ಪಾಯಸ ಕುಡಿಬೇಕಾದ್ರೆ ಈ ರೀತಿ ಡ್ರೈ ಕೋಕೋನಟ್ ಎಲ್ಲಾ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಹಾಕ್ತಾ ಇದ್ದೀನಿ ಹಾಕ್ಲೇಬೇಕು ಅಂತೇನಿಲ್ಲ ಇಷ್ಟ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಸೊ ಇವಾಗ ಬಿಸಿ ಬಿಸಿ ಗಸಗಸೆ ಪಾಯಸ ರೆಡಿ ಆಗಿದೆ ಆದಷ್ಟು ಇದನ್ನ ಬಿಸಿ ಬಿಸಿನಲ್ಲೇ ಸರ್ವ್ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ನಿದ್ರೆ ಬರ್ತಾ ಇಲ್ಲ ಅಂತ ಅಂದವ್ರಿಗೆ ಅಥವಾ ತುಂಬಾ ಹೀಟ್ ಆಗಿದೆ ಮೈ ಅಂತ ಅಂದವರ್ಗೆ ಉಷ್ಣ ಆಗಿದೆ ತುಂಬಾ ಅಂತ ಹೇಳ್ತಾರೆ ನೋಡಿ ಅಂಥವ್ರಿಗೆ ಈ ರೀತಿ ಗಸಗಸೆ ಪಾಯಸನ ಮಾಡಿಕೊಡಿ ತುಂಬಾನೇ ಆರೋಗ್ಯಕ್ಕೂ ಸಹ ಒಳ್ಳೆಯದು ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಹಾಗೆ ದೇಹಕ್ಕೂ ಸಹ ತಂಪು ಕೆಲವರು ಇದಕ್ಕೆ ಪಾಯಸ ಆದ ನಂತರ ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಹಾಲನ್ನ ಸೇರಿಸ್ತಾರೆ ನಾನಿಲ್ಲಿ ಹಾಲನ್ನು ಸೇರಿಸಿಲ್ಲ ಏಕೆಂದರೆ ಮತ್ತೊಮ್ಮೆ ಸಲ ಕುದಿಸ್ಬೇಕಾರೆ ಏನಾದರೂ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಹಾಲ್ ಇಲ್ದೇನೆ ಗಸಗಸೆ ಪಾಯಸನ ಇವತ್ತು ಮಾಡಿದ್ದೀನಿ ಸೊ ಈ ಗಸಗಸೆ ಪಾಯಸ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು